ಆ ಎರಡು ಕುಟುಂಬಗಳು ಬರೋಬ್ಬರಿ 30 ವರ್ಷಗಳಿಂದ ದ್ವೇಷಿಸಿಕೊಂಡು ಬಂದರೂ ಸಹ ಅವರವರ ಪಾಡಿಗೆ ಇದ್ದರು ಬೆಟ್ಟದಷ್ಟು ದ್ವೇಷ ಇದ್ದರು ದುಡುಕಿರಲಿಲ್ಲ ಆದರೆ ಕಳೆದ ರಾತ್ರಿ ಕ್ಷುಲ್ಲಕ ಕಾರಣಕ್ಕೆ ಒಂದು ಕುಟುಂಬ ಮತ್ತೊಂದು ಕುಟುಂಬದ ಮೇಲೆ ಮೃಗಗಳಂತೆ ಮುಗಿಬಿತ್ತು ಅಟ್ಟಹಾಸ ಮೆರೆದಿದ್ದಾರೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ವ್ಯಕ್ತಿಯೋರ್ವನನ್ನ ಅಟ್ಟಾಡಿಸಿಕೊಂಡು ಭೀಕರವಾಗಿ ಕೊಚ್ಚಿಕೊಂಡಿದ್ದಾರೆ ಡ್ರೈನೇಜ್ ವಿಚಾರಕ್ಕೆ ಕುಟುಂಬಗಳ ನಡುವೆ ಕಾದಾಟ 30 ವರ್ಷಗಳ ಹಗೆತನ ಕ್ಷಣಾರ್ಧದಲ್ಲಿ ಸ್ಫೋಟ ರಕ್ತಸಿಕ್ತವಾಗಿ ಹತ್ಯೆಯಾಗಿರುವ ಈತನ ಹೆಸರು ವಿಶ್ವನಾಥ್ ಅಂತ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮೂಡಬುಳ ಗ್ರಾಮದ ನಿವಾಸಿ ಈ ವಿಶ್ವನಾಥ್ ಸಂಗಾವಿ ಸಣ್ಣೂರ್ಕರ ಕುಟುಂಬಗಳ ನಡುವಿನ ಜಿದ್ದಾಜಿದ್ದಿ ಈಗ ವಿಶ್ವನಾಥ್ ಕೊಲೆಯಲ್ಲಿ ಅಂತ್ಯವಾಗಿದೆ ಸಂಗಾಮಿ ಸಣ್ಣೂರ್ಕರ್ ಕುಟುಂಬಸ್ಥರ ಮನೆ ಅಕ್ಕಪಕ್ಕದಲ್ಲೇ ಇದ್ದವು ಆಸ್ತಿ ರಾಜಕೀಯ ವಿಚಾರಕ್ಕೆ ಎರಡೂ ಕುಟುಂಬಗಳು ಕಳೆದ 30 ವರ್ಷಗಳಿಂದ ಹಗೆತನ ಬೆಳೆಸಿಕೊಂಡು ಬಂದಿದ್ದರು ಸಣ್ಣೂರ್ಕರ್ ಕುಟುಂಬದ ಶಿವಮುದ್ರಪ್ಪನ ಮನೆಯ ಡ್ರೈನೇಜ್ ನೀರು ಸಂಗಾವಿ ಮನೆ ಮುಂದೆ ಹೋಗ್ತಿತ್ತು ಅದಕ್ಕೆ ಸಂಗಾಮಿ ಕುಟುಂಬ ಡ್ರೈನೇಜ್ ನೀರು ಬೇರೆಡೆಗೆ ಡೈವರ್ಟ್ ಮಾಡಿಬಿಡಿ ಅಂತ ಹೇಳಿದಾನೆ ಇಷ್ಟಕ್ಕೆ ಎರಡೂ ಕುಟುಂಬಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಸಣ್ಣೂರ್ಕರ್ ಕುಟುಂಬದ 8 ರಿಂದ 10 ಮಂದಿ ಸಂಗಾಮಿ ಕುಟುಂಬದ ಸಿರ್ಲಿಂಗಪ್ಪ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ ಹಲ್ಲೆ ವಿಚಾರ ತಿಳಿದು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ವಿಶ್ವನಾಥ್ ಸಂಗಾಮಿಯನ್ನ ಸಣ್ಣೂರ್ಕರ್ ಕುಟುಂಬಸ್ಥರು ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ ಕೊನೆಗೆ ವಿಶ್ವನಾಥ್ ಬಾತ್ರೂಮ್ನಲ್ಲಿ ಎತ್ತಿದಾಗ ಬಾಗಿಲು ಕಿತ್ತು ಮಾರಕಾಸ್ತ್ರಗಳಿಂದ ಕೊಚ್ಚಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ ಅವರ ಮನೆ ಮುಂದೆ ಅಲ್ಲಿ ಬಚ್ಚಲ್ ನೀರು ಬಂದಿವಂತ್ರಿ ಅವರು ಬಚ್ಚಲ್ ನೀರು ಬಿಡಬೇಡ ಅಂತ ಇಷ್ಟು ಹೇಳ್ಯಾರಂತ್ರಿ ಅವ್ರು ಅವ್ರು ಸಣ್ಣವ್ರಕಾರ ಹೇಳ್ಯಾರ್ರಿ ನಮ್ಮ ನಾದಿನ ಗಂಡಗ ಮಗನಿಗೆ ಹೇಳ್ಯಾರ್ರಿ ಹೇಳ್ಯಾರ ನೋಡಮ್ ಪಂಚಾಯತಿ ಮಾಡಿ ಇದು ಮಾಡಮ್ ಅಂತ ಅಂದಾರಿ ಅಂದಾರ ನಿಮ್ಮ ಚನ್ ಮುಂದೆ ಇಲ್ಲಿ ನಮ್ಮೆಲ್ಲ ಒಸುಮ ಹುಡುಗರು ಹರಾರಿ ನಮ್ಮ ಮಕ್ಕಳು 5 ಮಂದಿ ರೀ ನಮ್ಮ ಮನೆಯಾಗ ಗಂಡಸ್ ಮಕ್ಕಳು ಇಬ್ಬರು ಉಳ್ದಾರಿ ಒಸು ಮಂದಿ ಸತ್ತಾರ ಇಬ್ಬರು ನನ್ನ ಗಂಡ ಭವನ ನಮ್ಮ ಬಾವ ಭವನ ರೀ ಇಲ್ಲಿ ಕುಂತಾರಿ ಅವ್ರ ಮಕ್ಕಳೆಲ್ಲ ಒಸು ಮಂದಿ ಒಬ್ಬನಿಗೆ ಇಲ್ಲಿ ಹೊಡೆದಾರಿ ನನ್ನ ಮಗ ಬಿತ್ತಿ ಅಲ್ಲಿಗೆ ಬಂದೇನಿ ರೀ ಮನೆಗೆ ಆಸ್ತಿ ಎಲ್ಲ ಇಲ್ಲಿ ಅದಾರಿ ಮನೆ ಎಲ್ಲಿ ಅದಾರಿ ದಿನ ಚಿತಾಪರ್ಕ್ ಅದಾರಿ ದಿನ ಹೋಗಿ ದಿನ ಬರ್ತೀವಿ ರೀ ನಾವು ಅದು ಬಿತ್ತಿ ಕೇಸಿ ಚಂದಿತಾನ ಬಿತ್ತಿ 3 ದಿನ ಆಯ್ತು ರೀ ಬಿತ್ತಲಕತ್ತಾವ ಬಿತ್ತಿ ಮನೆಗೆ ಬಂದಾನ ಹಿಂಗೆ ಹೊಡೆದಾರ ಅಂತ ಫೋನ್ ಮಾಡಿದ್ರಪ್ಪಲೇ ಓಡಿ ಬಂದಾನ ರೀ ಮಗ ಯಾರಿಗೆ ಹೊಡೆದಾರ್ರಿ ಫಸ್ಟ್ ನಮ್ಮ ದೊಡ್ಡ ದೊಡ್ಡ ಮಗನ ನಮ್ಮ ನೆಗಣಿ ಮಗನಿಗೆ ಹೊಡೆದಾರ ರೀ ದೊಡ್ಡ ಅವನಿಗೆ ಹೊಡೆದಾರ ಅಂತ ಫೋನ್ ಬಂದಾಗನೆ ಹೊಡೆದಾರ ಅಂತ ಬಂದ ಅಂದಾಗೆ ಬಿದ್ದು ಖಬರಲ್ದು ಓಡಿ ಬಂದಾನ ರೀ ಏಟ್ ಗಂಡ ಹೆಣತಿ ಬಾಗಿಲಿಗೆ ನಿಂತೀವಿ ರೀ ಮುಂಜಾನೆ ಕೇಳಮ್ಮಪ್ಪ ಅಂದ್ರೆ ಓಡಿ ಬಂದಾನ ನೋಡ್ರಿ ಹೋಗಿ ಬರ್ಬೇಕಾದ್ರೆ ಅವ್ರ ಬಾಯಿದಾಗೆ ಸಿಕ್ಕಾರ ರೀ ಅವರೆಲ್ಲ ರಡಿದಾಗ ಅವ್ರವ್ರ ರೀ ಎತ್ತಂತರಿ ಇವ್ರ ಹರ ರೀ ಹ್ಞೂ ಕೇಳಕಂತ ಹೋಗ್ಯಾರ ರೀ ಹೆಂಗೆ ಹೆಂಗೆ ಹೋಗ್ಯಾರ ಅಂದ್ರೆ ಹಂಗೆ ಹೆಂಗೆ ಹೊಡೆದು ಬಿಟ್ಟಾರ ರೀ ದವಾಖಾನ್ಯಾಗ ರೀ 3-4 ಮಂದಿ ನಮ್ಮ ಕಡ್ದವ್ರಿ ಒಂದು ಬಾತ್ರೂಮ್ನಲ್ಲಿ ವಿಶ್ವನಾಥ್ ಕೊಲೆಯಾದರೆ ಆತನ ಕುಟುಂಬದ 6 ಮಂದಿಯನ್ನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಹತ್ಯೆಗೈದ ಸಣ್ಣೂರ್ಕರ್ ಕುಟುಂಬದ ಶಿವಮುದ್ರಪ್ಪ ಅಣ್ಣಾರಾವ್ ಸಿದ್ದು ಮಂಜು ಸಂಜು ಸೇರಿ ಬರೋಬ್ಬರಿ 17 ಮಂದಿ ವಿರುದ್ಧ ಚಿತ್ತಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 5ರನ್ನ ವಶಕ್ಕೆ ಪಡೆಯಲಾಗಿದೆ ಇಬ್ಬರು ಫ್ಯಾಮಿಲಿ ನಡುವೆ ಒಂದು ಗಲಾಟೆ ಆಯಿತು ಮಾತುಕತೆ ಅಂದರೆ ಆ ಥರ ಆಯಿತು ಅದಾದ ನಂತರ ರಾತ್ರಿ 10 ಗಂಟೆಗೆ ಸಂಗಾಮಿ ಫ್ಯಾಮಿಲಿಯವ್ರಿಗೆ ಸಣ್ಣೂರ್ಕರ್ ಫ್ಯಾಮಿಲಿಯವರು ಹೋಗಿ ಮತ್ತೆ ಹೊಡೆದಿದ್ದಾರೆ ಅದಾದ ನಂತರ ಮತ್ತೊಮ್ಮೆ ಅವರು ಎರಡು ಫ್ಯಾಮಿಲಿ ನಡುವೆ ಗಲಾಟೆ ಆಯಿತು ಕಲ್ಲು ತುರಾಟ ಆಯಿತು ಅದಾದ ನಂತರ ಮತ್ತೆ ಸಣ್ಣೂರ್ಕರ್ ಫ್ಯಾಮಿಲಿಯವರು ವಿಶ್ವನಾಥ್ ಅವರಿಗೆ ಅವರಿಗೆ ಚೇಸ್ ಮಾಡಿ ಒಟ್ಟಿನಲ್ಲಿ ಕಳೆದ 30 ವರ್ಷಗಳಿಂದ ಬೆಳೆಸಿಕೊಂಡು ಬಂದಿದ್ದ ಹಗೆತನ ಇದೀಗ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ತಾಪುರ ಠಾಣೆ ಪೊಲೀಸರು ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ ಭೀಮಪ್ಪ ಮಾರ್ಕಲ್ ಕಸ್ತೂರಿ ನ್ಯೂಸ್ 24 ಕಲಬುರಗಿ